ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೇನಾರು ಆಸಕ್ತಿತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಈ ಒಂದು ವೀಡಿಯೋಗಳನ್ನ ಕಳಿಸಿ ಅಂತ ನನ್ನ ಕಳಕಳಿಯ ವಿನಂತಿ ಸ್ನೇಹಿತರೆ. ಸೊ ನಾನಾಗಲೇ ಎರಡು ವೀಡಿಯೋಗಳನ್ನ ಮಾಡಾಕಿದ್ದೀನಿ. ರೋಗ ನಮ್ಮ ದೇಹದಲ್ಲಿ ಹೇಗೆ ಪಸರಿಸುತ್ತೆ, ಒಂದನೇ ಮೆಟ್ಟಲಿನಿಂದ ಎರಡು ಮೂರು ನಾಲ್ಕು ಐದು ಆರು ಏಳನೇ ಮೆಟ್ಟಲಿಗೆ ಹೋಗಿ ಕ್ಯಾನ್ಸರ್ ಅನ್ನುವ ಭಯಂಕರ ರೋಗ ಹೇಗೆ ಉತ್ಪತ್ತಿಯಾಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆ ನಾನಾಗಲೇ ಎರಡು ಎಪಿಸೋಡ್ಸ್ಗಳನ್ನು ನಾನು ಮಾಡಾಕಿದ್ದೀನಿ ಸ್ನೇಹಿತರೆ. ಒಂದನೇ ಮೆಟ್ಟಿಲಿನ ರೋಗಗಳು, ಎರಡನೇ ಮೆಟ್ಟಿಲಿನ ರೋಗಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಮೂರನೇ ಮೆಟ್ಟಿನ ಅಂಗಗಳು ಯಾವ್ಯಾವ ಇರುತ್ತೆ, ಮೂರನೇ ಮೆಟ್ಟಿಲಿನಲ್ಲಿ ರೋಗ ಪಸರಿಸ್ತು ಅಂತ ಹೇಳಿದರೆ ಯಾವ್ಯಾವ ಅಂಗಗಳಿಗೆ ರೋಗಗ್ರಸ್ತ ಸ್ಥಿತಿ ಉಂಟಾಗುತ್ತೆ ಮತ್ತು ಆ ರೋಗಗಳ ಒಂದು ಸಂಕ್ಷಿಪ್ತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೂರನೇ ಮೆಟ್ಟಿಲಿನಲ್ಲಿ ರೋಗ ಏನಾದರೂ ಪಸರಿಸ್ತು ಅಂತ ಹೇಳಿದರೆ ನಾವು ಭ್ರೂಣದ ಜೀವಕಣಗಳು ಮೂರು ಭಾಗವಾಗಿ ವಿಂಗಡಿಸ್ತೀವಿ, ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮ್. ಸೊ ಎಕ್ಟೋಡರ್ಮ್ ಮತ್ತು ಎಂಡೋಡರ್ಮಿಂದ ಆಗ್ತಕ್ಕಂಥ ಅಂಗಗಳಿಗೆ ನಾವು ಮೊದಲನೇ ಮೆಟ್ಟಿಲು ಮತ್ತು ಎರಡನೇ ಮೆಟ್ಟಿಲಿನ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ. ಮೂರನೇ ಮೆಟ್ಟಿಲಿನಲ್ಲಿ ಮಿಸೋಡರ್ಮ್ ಅನ್ನುವ ಜೀವಕಣಗಳಿಂದ ಆಗತಕ್ಕಂಥ ಅಂಗಗಳಲ್ಲಿ ರೋಗಗ್ರಸ್ತ ಸ್ಥಿತಿ ಏನಾದರೂ ಉಂಟಾಯಿತು ಅಂತ ಹೇಳಿದರೆ ಅದು ಮೂರನೇ ಸ್ತರದಲ್ಲಿ ರೋಗ ಪಸರಿಸಿದೆ ಅಂತ ಅರ್ಥವಾಗುತ್ತೆ ಸ್ನೇಹಿತರೆ. ಸೊ ಈ ಮಿಸೋಡರ್ಮ್ ಅನ್ನುವ ಜೀವಕಣಗಳಿಂದ ಉತ್ಪತ್ತಿಯಾಗತಕ್ಕಂಥ ಯಾವ್ಯಾವ ಅಂಗಗಳು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಎಲ್ಲ ಮೂಳೆಗಳು ಸಹಿತ ಈ ಮಿಸೋಡರ್ಮಿಂದ ಆಗ್ತಕ್ಕಂಥ ಜೀವಕಣಗಳಿಂದ ಆಗ್ತಕ್ಕಂಥ ಅಂಗಗಳು ಸ್ನೇಹಿತರೆ. ಜಾಯಿಂಟ್ಸ್ ಅಂತ ನಾವೇನು ಹೇಳ್ತೀವಿ, ಬೋನ್ಸ್ ಅಂತ ನಾವೇನು ಹೇಳ್ತೀವಿ, ಇದಿಷ್ಟು ಸಹಿತ ಮಿಸೋಡರ್ಮಿಂದ ಆಗ್ತಕ್ಕಂಥ ಮಿಸೋಡರ್ಮ್ ಜೀವಕಣಗಳಿಂದ ಆಗ್ತಕ್ಕಂಥ ಅಂಗಗಳು. ಆಮೇಲೆ ನಮ್ಮ ಎಲ್ಲ ಮಾಂಸಖಂಡಗಳು ಸಹಿತ ಈ ಮಿಸೋಡರ್ಮಿಂದ ಆಗ್ತಕ್ಕಂಥ ಅಂಗಗಳು ಸ್ನೇಹಿತರೆ. ಇನ್ನೂ ಒಂದು, ಈ ಮೂಳೆ ಮತ್ತು ಮಾಂಸಖಂಡಗಳನ್ನು ಪೂರ್ತಿಯಾಗಿ ಗಟ್ಟಿಯಾಗಿ ಹಿಡಿದಿಡ್ತಕ್ಕಂಥ ಕಾರ್ಟಿಲೇಜ್ ಅಂತ ಒಂದು ಅಂಗ ಇದೆ. ಈ ಒಂದು ಅಂಗಗಳು ಸಹಿತ ಈ ಮಿಸೋಡರ್ಮಿಂದ ಆಗತಕ್ಕಂಥ ಅಂಗಗಳು. ಇನ್ನೂ ಒಂದು ಬಹಳ ಮುಖ್ಯವಾದ ಅಂಗ ಈ ಮಿಸೋಡರ್ಮಿಂದ ಆಗ್ತಕ್ಕಂಥದ್ದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಒಳಚರ್ಮ ಅಂತ ಹೇಳಿದರೆ ಡರ್ಮೇಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಮೇಲೆ ಕಾಣ್ತಕ್ಕಂಥ ಚರ್ಮ ಅದು ಮೊದಲನೇ ಒಂದು ಪದರು. ಇದರ ಕೆಳಗೆ ಇನ್ನೂ ಮೂರು ಪದರುಗಳು ಇರುತ್ತೆ. ಅದು ಮೂರನೇ ಪದರಿನಲ್ಲಿ ಡರ್ಮೇಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಆ ಮೂರನೇ ಪದರಿನ ಒಂದು ಚರ್ಮ ಮಿಸೋಡರ್ಮಿಂದ ಆಗ್ತಿರ್ತದೆ ಸ್ನೇಹಿತರೆ. ಸೊ ಹೀಗಾಗಿ ಇದಿಷ್ಟು ಅಂಗಗಳು ಈ ಮಿಸೋಡರ್ಮಿನ ಜೀವಕಣಗಳಿಂದ ಆಗ್ತಕ್ಕಂಥ ಅಂಗಗಳು. ಸೊ ಈ ಮಿಸೋಡರ್ಮ್ ಏನಾದರೂ ರೋಗಗ್ರಸ್ತವಾಯಿತು, ಮಿಸೋಡರ್ಮಿನ ಅಂಗಗಳು ರೋಗಗ್ರಸ್ತವಾಯಿತು ಅಂತ ಹೇಳಿದರೆ ಯಾವ ಯಾವ ರೋಗಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಮೊದಲನೇದಾಗಿ ನಮ್ಮ ಕೀಲುಗಳ ನೋವುಗಳು, ಜಾಯಿಂಟ್ ಪೇಯ್ನ್ಸ್ ಅಂತ ಹೇಳ್ತೀವಲ್ಲ, ಅದು ಕೀಲುಗಳ ನೋವುಗಳು ಈ ಒಂದು ಸ್ಥಳದಲ್ಲಿ ಬರುತ್ತೆ. ನಮ್ಮ ಮೂಳೆಗಳ ನೋವುಗಳು ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಮಾಂಸಖಂಡಗಳ ರೋಗಗಳು, ಅದಕ್ಕೆ ರುಮ್ಯಾಟಿಸಮ್ ಆಫ್ ಬೋನ್ಸ್ ಅಂತಲೂ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಮತ್ತು ಮಸ್ಕ್ಯುಲರ್ ಪೇನ್ಸ್, ಮಯಾಲ್ಜಿಯಾಸ್ ಅಂತಲೂ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಮತ್ತು ಕಾರ್ಟಿಲೇಜ್ನ ಒಂದು ತೊಂದರೆಗಳು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಸ್ನೇಹಿತರೆ. ಇದಿಷ್ಟು ರೋಗಗಳೇನಾದ್ರು ಇತ್ತು ಅಂತ ಹೇಳಿದರೆ ಇದು ಮೂರನೇ ಪದರಿನಲ್ಲಿ ಬರ್ತಕ್ಕಂಥ ರೋಗಗಳು. ಇನ್ನೂ ಒಂದು ಬಹಳ ಮುಖ್ಯವಾದ ರೋಗ ಮೂರನೇ ಪದರಿನಲ್ಲಿ ಅಂತ ಹೇಳಿದರೆ ಹೋರ್ಸ್ನೆಸ್ ಆಫ್ ವಾಯ್ಸ್ ಅಂತ ಹೇಳಿದರೆ, ಈಗ ನಿಮಗೆ ಕೆಮ್ಮು ಕಫ ಬಂದಿದೆ ಆದರೆ ನಿಮಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಅನ್ನುವ ಒಂದು ಧ್ವನಿಪಟ್ಟಿಗೆ ನಮ್ಮ ಕುತ್ತಿಗೆಯಲ್ಲಿ ಇರುತ್ತೆ. ಧ್ವನಿಪಟ್ಟಿಗೆಯ ಒಂದು ರೋಗಗಳೇನಾದ್ರು ಇತ್ತು ಅಂತ ಹೇಳಿದರೆ ಅದು ಮೂರನೇ ಸ್ತರದಲ್ಲಿ ಬರ್ತಕ್ಕಂಥ ರೋಗಗಳು ಸ್ನೇಹಿತರೆ. ಸೊ ಇದು ಮೂರನೇ ಸ್ತರದಲ್ಲಿ ಆಯಿತು ಅಂತ ಹೇಳಿದರೆ ಇನ್ನೂ ಮುಂದಿನ ಒಂದು ರೋಗ
ಸೋರಿಯಾಸಿಸ್ ಅನ್ನುವ ಒಂದು ರೋಗ ಮೂರನೇ ಸ್ತರದಲ್ಲಿ ಬರ್ತಕ್ಕಂಥ ರೋಗ. ಇದು ಒಳಚರ್ಮದಲ್ಲಿ ಆಗತಕ್ಕಂಥ ಒಂದು ರೋಗ ಆಗಿರೋದ್ರಿಂದ ಇದಕ್ಕೆ ಆಟೋ ಇಮ್ಯೂನ್ ರೋಗ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೋರಿಯಾಸಿಸ್ ಅನ್ನುವ ರೋಗ ಬಹಳಷ್ಟು ಜನರಿಗೆ ತುಂಬ ಕಾಡ್ತಾ ಇರುತ್ತೆ. ಅವರು ಆಯಿಂಟ್ಮೆಂಟ್ಗಳನ್ನು ಪೂರ್ತಿಯಾಗಿ ತಮ್ಮ ದೇಹದಲ್ಲಿ ಹಾಕೊಳ್ತಾ ಇರ್ತಾರೆ, ಆದರೆ ಅದು ಗುಣವಾಗ್ತಾ ಇರಲ್ಲ. ಯಾಕೆ ಅಂತ ಹೇಳಿದರೆ ಇದು ಚರ್ಮದ ಒಳಚರ್ಮದ ಒಂದು ಭಾಗದಲ್ಲಿ ರೋಗಗ್ರಸ್ತ ಸ್ಥಿತಿ ಉಂಟಾಗಿ ಅಲ್ಲಿನ ಒಂದು ಬೇರುಗಳನ್ನು ಸರಿಯಾಗಿ ಉಪಚರಿಸಿದ್ದ ಮಾತ್ರ ಈ ಒಂದು ಸೋರಿಯಾಸಿಸ್ ಗುಣವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಮೂರನೇ ಸ್ತರದಲ್ಲಿ ಸೋರಿಯಾಸಿಸ್ ಅನ್ನುವ ರೋಗ ಸಹಿತ ಬರುತ್ತೆ ಅಂತ ನನಗೆ ಎತ್ತಿಸ್ತಾ ಇದೆ ಸ್ನೇಹಿತರೆ. ಮೂರನೇ ಸ್ತರದಲ್ಲಿ ಇನ್ನೂ ಒಂದು ರೋಗ ಯಾವುದು ಅಂತ ಹೇಳಿದರೆ ಸ್ಪಾಂಡಿಲೈಸಿಸ್ ಅಂತ ಈ ರೋಗ ಮೂರನೇ ಸ್ತರದಲ್ಲಿ ಬರುತ್ತೆ ಸ್ನೇಹಿತರೆ. ಈ ಸ್ಪಾಂಡಿಲೈಸಿಸ್ ಅಂತ ಹೇಳಿದರೆ ಕತ್ತಿನಲ್ಲಿ ಬರ್ತಕ್ಕಂಥ ಮೂಳೆಯ ರೋಗ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ. ಕತ್ತಿನಲ್ಲಿ ಬರ್ತಕ್ಕಂಥ ಮೂಳೆಯ ರೋಗಕ್ಕೆ ಸ್ಪಾಂಡಿಲೈಸಿಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಮೂರನೇ ಸ್ತರದಲ್ಲಿ ಅಂದರೆ ಅಲೋಪೇಶಿಯಾ ಅಂತ ನಾವು ಹೇಳ್ತೀವಿ, ಅಂದರೆ ಕೂದಲು ಉದುರುವಿಕೆ. ಇದು ಮೂರನೇ ಸ್ತರದಲ್ಲಿ ಬರ್ತಕ್ಕಂಥ ಒಂದು ರೋಗ. ಅಲೋಪೇಶಿಯಾ ಅಂತ ಹೇಳಿದರೆ ಕೂದಲು ತನ್ನಷ್ಟಕ್ಕೆ ತಾನೇ ಪೂರ್ತಿಯಾಗಿ ಉದುರು ಹೋಗುತ್ತೆ ಅಂತ ಹೇಳಿದರೆ, ಇದು ನಮ್ಮ ದೇಹದ ಒಳಚರ್ಮದಲ್ಲಿ ಈ ಕೂದಲಿನ ಬೇರುಗಳು ಗಟ್ಟಿಯಾಗಿತ್ತು ಅಂತ ಹೇಳಿದರೆ ಈ ಒಂದು ರೋಗದಿಂದ ಮನುಷ್ಯ ಹೊರಗಿರ್ತಾನೆ. ಆದರೆ ಅಲ್ಲಿ ಏನಾದರೂ ರೋಗಗ್ರಸ್ತ ಸ್ಥಿತಿ ಉಂಟಾಯಿತು ಅಂತ ಹೇಳಿದರೆ ಕೂದಲುಗಳು ತಮ್ಮಷ್ಟಕ್ಕೆ ತಾವೇ ಉದುರು ಹೋಗಲಿಕ್ಕೆ ಶುರುವಾಗುತ್ತೆ ಮತ್ತು ನಮ್ಮ ತಲೆಯ ಮೇಲೆ ಕೂದಲು ಇಲ್ಲದೇ ಇರುವ ಹಾಗೆ ಆಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಸ್ತರದಲ್ಲಿ ಇದಿಷ್ಟು ರೋಗಗಳು ಈ ಒಂದು ಸ್ತರದಲ್ಲಿ ಕಾಣಿಸ್ಕೊಳ್ಳುತ್ತೆ ಸ್ನೇಹಿತರೆ. ಮೂರನೆಯ ಸ್ತರ ಮೀಸೋಡರ್ಮಿಂದ ಆಗ್ತಕ್ಕಂಥ, ಮೀಸೋಡರ್ಮ್ ಜೀವಕಣಗಳಿಂದ ಆಗ್ತಕ್ಕಂಥ ಒಂದಿಷ್ಟು ಅಂಗಗಳು, ಅದರ ಒಂದು ರೋಗಗಳ ಮಾಹಿತಿ ಪೂರ್ತಿಯಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಎಲ್ಲರಿಗೂ ಕಳಿಸಿ. ಯಾಕೆಂತ ಹೇಳಿದರೆ ಒಂದನೇ ಸ್ತರ, ಎರಡನೇ ಸ್ತರ, ಮೂರನೇ ಸ್ತರದಲ್ಲಿ ರೋಗಗ್ರಸ್ತ ಸ್ಥಿತಿ ಏನಾದರೂ ಬಂತು ಅಂತ ಹೇಳಿದರೆ ಯಾವ ಯಾವ ರೋಗಗಳು ಮೂರನೇ ಸ್ತರದಲ್ಲಿ ಇರುತ್ತೆ ಅದರ ಒಂದು ಸಂಕ್ಷಿಪ್ತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ ಅಂತ ನನ್ನ ಕಳಕಳಿಯ ಒಂದು ಮನವಿ ಸ್ನೇಹಿತರೆ. ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.